ಸೊ ಒಂದ್ಸಲ ತುಂಬ ಒಳ್ಳೆ ವ್ಯಕ್ತಿ ಒಬ್ರು ಏನೋ ವಯಸ್ಸಾಗಿ ತೀರೋದ್ಮೇಲೆ ಸ್ವರ್ಗಕ್ಕೆ ಹೋಗ್ತಾರೆ ಸ್ವರ್ಗಕ್ಕೆ ಹೋದ್ಮೇಲೆ ಏನೋ ಖುಷಿಯಿಂದ ಸ್ವರ್ಗಕ್ಕೆ ವೆಲ್ಕಮ್ ಮಾಡಲಾಗುತ್ತೆ ಅಲ್ಲೆಲ್ಲ ಏಂಜಲ್ಸ್ ಇರ್ತಾರೆ ದೇವಾನು ದೇವತೆಗಳಿರ್ತಾರೆ ಒಂದು ದೇವತೆ ಏನು ಮಾಡ್ತಾರೆ ಅಂತಂದರೆ ಏ ಬನ್ನಿ ನಾನು ಸ್ವರ್ಗನೆಲ್ಲ ಒಂದು ರೌಂಡ್ ತೋರಿಸ್ಕೊಂಡು ಬರ್ತೀನಿ ಸಪೋಸ್ ಯಾರಾದರೂ ಈಗ ಹೊಸ ಜಾಗಕ್ಕೆ ಹೋದ್ರೆ ಹೇಗೆ ಎಲ್ಲ ಕರ್ಕೊಂಡೋಗಿ ತೋರಿಸ್ತಾರಲ್ವ ಆ ರೀತಿ ಸ್ವರ್ಗನ ತೋರಿಸ್ತೇನೆ ಹೇಳಿ ಒಂದು ದೇವತೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಓಡಾಡ್ತಿರ್ಬೇಕಂತಂದ್ರೆ ಐ ಮೀನ್ ಸೋ ಬ್ಯೂಟಿಫುಲ್ ಸಖತ್ತಾಗಿರುತ್ತೆ ನೋಡಲಿಕ್ಕೆ ಐ ಮೀನ್ ಬ್ಯೂಟಿಫುಲ್ ಸೌಂಡ್ಸು ಫ್ರೇಗ್ರೆನ್ಸು ಜನಗಳು ತಿನ್ನೋದಕ್ಕೆ ಏನು ಬೇಕೋ ಅದೆಲ್ಲವೂ ಐ ಮೀನ್ ಯಾರಿಗೂ ಬೇಜಾರು ಅನ್ನೋದೇ ಇಲ್ಲ ಎಲ್ಲರೂ ಖುಷಿ ಖುಷಿಯಾಗಿರ್ತಾರೆ ಒಂಥರ ಹಬ್ಬದ ವಾತಾವರಣ ಇರುತ್ತೆ ಇಟ್ ಈಸ್ ಜಸ್ಟ್ ಆಸಮ್ ಅವನು ಎಂಜಾಯ್ ಮಾಡ್ತಾ ಇರ್ತಾನೆ ಹಾಗೆ ಓಡಾಡ್ಕೊಂಡು ಓಡಾಡ್ಕೊಂಡು ಅವರ ದೇವತೆ ಒಬ್ರು ಅವ್ರನ್ನ ಕರ್ಕೊಂಡು ತೋರಿಸ್ತಾ ಹೋಗ್ತಿರ್ತಾರೆ ಒಂದು ಜಾಗಕ್ಕೆ ಬರ್ತಾರೆ ಅಲ್ಲಿ ಎಲ್ಲ ಏಂಜಲ್ಸು ತುಂಬ ಜನ ಇರ್ತಾರೆ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ದೇವತೆಗಳು ಎಲ್ಲರೂ ಬ್ಯುಸಿ ಇರ್ತಾರೆ ಅರೆ ಏನಪ್ಪ ಇದು ಅಲ್ಲಿ ಸ್ವರ್ಗದಲ್ಲಿ ಇಷ್ಟೊಂದು ಬ್ಯುಸಿ ಇದ್ದಾರೆ ಏನು ಮಾಡ್ತಿದ್ದಾರೆ ಇವರು ಅಂತ ಆ ಒಂದು ಒಳ್ಳೆ ವ್ಯಕ್ತಿ ಕೇಳ್ತಾನೆ ದೇವತೆನ ಅದಕ್ಕೆ ದೇವತೆ ಹೇಳ್ತಾರೆ ಈ ಒಂದು ಸೆಕ್ಷನ್ ಇದೊಂದು ಡಿಪಾರ್ಟ್ಮೆಂಟ್ ಇದ್ದ ಹಾಗೆ ಈ ಡಿಪಾರ್ಟ್ಮೆಂಟ್ ಕೆಲಸ ಏನಂತಂದರೆ ಈ ಭೂಲೋಕದಿಂದ ಬರೋವಂಥ ಕಂಪ್ಲೇಂಟ್ಸ್ನ ಅಂಥ ಡಿಪಾರ್ಟ್ಮೆಂಟ್ ಸಪೋಸ್ ಕಾಲ್ ಸೆಂಟರ್ ಅಂದ್ಕೊಳ್ಳಿ ಬರೀ ಕಂಪ್ಲೇಂಟ್ಸ ಬರ್ತಿರುತ್ತಮ್ಮ ಎಲ್ಲರೂ ಬ್ಯುಸಿ ಅದರಲ್ಲಿ ಎಲ್ಲ ಬರ್ಕೊಳ್ಳೋಕ ಟೈಮೇ ಸಾಲ್ತಿರಲ್ಲ ಅವ್ರ ಹೆಸರು ಇವ್ರ ಹೆಸರು ಅದು ಕೆಳಗಡೆಯಿಂದ ಭೂಲೋಕದಿಂದ ಬರ್ತಿರುತ್ತೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ನನ್ನ ಯಾಕಿಲ್ಲಿ ಹುಟ್ಟಿಸಿದೆ ಇಂಥ ತಂದೆ ತಾಯಿನ ಕೊಟ್ಟೆ ನಾನು ಅವ್ರಿಗೆಲ್ಲ ಚೆನ್ನಾಗಿ ಕೊಟ್ಟಿದ್ಯಾ ನನಗೇನು ಕೊಟ್ಟಿದ್ದೀಯಾ ನೀನು ಯಾಕೆ ಈಗ ಅದೇ ನಾನು ಯಾಕೆ ಸಾಲ ಇದೆ ನನಗೆ ನಾನೇನು ಮಾಡಿದೆ ನಾನು ತುಂಬ ಒಳ್ಳೆಯವನಿದ್ದೀನಿ ಪ್ರತಿ ಬರೀ ಕಂಪ್ಲೇಂಟ್ಸೆಮ್ಮ ಅಲ್ಲಿ ಆಗ ಇವ್ನ ಒಳ್ಳೆ ವ್ಯಕ್ತಿ ನೋಡ್ತಾನೆ ಓ ಸ್ವರ್ಗದಲ್ಲೂ ಈ ರೀತಿ ಇದೆಯಾ ಏನಪ್ಪ ಇಷ್ಟೊಂದು ಬ್ಯುಸಿ ಇದ್ದಾರೆ ಅಷ್ಟೊಂದು ಕಂಪ್ಲೇಂಟ್ಸ್ ಬರ್ತಿದೆಯಾ ಸ್ವರ್ಗಕ್ಕೆ ಓಕೆ ಅಂದ್ಬಿಟ್ಟು ದೇವತೆ ಆಗಿ ಇನ್ನು ಮುಂದೆ ಕರ್ಕೊಂಡು ಹೋಗ್ತಾರೆ ಇನ್ನು ಸ್ವಲ್ಪ ಹೊತ್ತು ಮುಂದೆ ಹೋಗ್ತಾರೆ ಅಲ್ಲಿ ಇನ್ನೊಂದು ಡಿಪಾರ್ಟ್ಮೆಂಟ್ ಇರುತ್ತೆ ಆ ಡಿಪಾರ್ಟ್ಮೆಂಟಲ್ಲಿ ದೇವತೆಗಳು ಬರ್ಕೊಳ್ತಾ ಇರ್ತಾರೆ ಏನಪ್ಪ ಅಂತಂದರೆ ಭೂಲೋಕದಲ್ಲಿ ಇನ್ನೂ ಕೆಲವರು ಇದ್ದಾರೆ ಅವ್ರು ಏನು ಕೇಳೋದೂ ಇಲ್ಲ ಏನು ಮಾಡೋದೂ ಇಲ್ಲ ಸುಮ್ನೆ ಸೈಲೆಂಟ್ ಆಗಿರೋದು ಹೇಗ್ ಹುಟ್ಟಿಸಿದಾರ ದೇವರು ಅದೇ ರೀತಿ ಇರ್ತಾರೆ ನನ್ನ ಹಣೆ ಬರ ಆದಂಗ ಆಗ್ಲಿ ಹೇಗ್ ಬರುತ್ತೋ ಹಾಗಾಗ್ಲಿ ಅನ್ನೋ ಒಂದು ಮನಸ್ಥಿತಿ ಜಸ್ಟ್ ಲೈಕ್ ದಟ್ ಐ ಮೀನ್ ಸುಮ್ಮನೆ ರ್ಯಾಂಡಮ್ ಆಗಿ ಸೊ ಸೋಂಬೇರಿಗಳಾಗಿರ್ಬೋದು ಅಥವಾ ಏನನ್ನೂ ಮಾಡೋದಕ್ಕೆ ಉತ್ಸಾಹ ಇಲ್ಲದೆ ಇರೋರು ಜಸ್ಟ್ ಲೈಕ್ ದಟ್ ಒಂಥರ ಕ್ಯಾರ್ಸ್ ಆಗಿ ಕೇರ್ಲೆಸ್ ಆಗಿ ಸುಮ್ಮನೆ ಇರೋಂತ ಮನಿ ಇಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ